mastmagha.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುದ್ದಿ ಜಗತ್ತಿಗೆ ಸ್ವಾಗತ. ನಾನು ಪವಿತ್ರ. ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕಾಳಗ ಮಹತ್ವದ ತಿರುವು ಪಡೆದಿದ್ದು, ಗಾಜಾದ ಒಳಗಡೆ ಇಸ್ರೇಲ್ ಸೇನೆ ಎಂಟ್ರಿಯಾಗಿದೆ ಅಂತ ಇಸ್ರೇಲ್ ಅಧಿಕೃತವಾಗಿ ಘೋಷಿಸಿದೆ. ಈಗಾಗಲೇ ಗಾಜಾದ ಉತ್ತರ ಭಾಗದಲ್ಲಿದ್ದ ನಾಗರಿಕರನ್ನ ದಕ್ಷಿಣ ಗಾಜಾಗೆ ತೆರಳುವಂತೆ ಸೂಚಿಸಲಾಗಿತ್ತು. ಇದೀಗ 8 ಲಕ್ಷ ಜನ ಆಲ್ರೆಡಿ ಗಾಜಾ ಪಟ್ಟಿಯನ್ನ ತೊರೆದಿದ್ದಾರೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಇನ್ನು ಗಾಜಾ ಒಳಗೆ ನುಗ್ಗಿರುವಂತಹ ಇಸ್ರೇಲ್ ಸೇನೆ ಹಲವು ಹಮಾಸ್ ಉಗ್ರರ ಅಡಗುದಾಣಗಳನ್ನ ಮತ್ತು ರಾಕೆಟ್ ಲಾಂಚಿಂಗ್ ಪ್ಯಾಡ್ಗಳನ್ನ ಧ್ವಂಸ ಮಾಡಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಜೊತೆಗೆ ಇಸ್ರೇಲ್ ಸೇನೆ ಗಾಜಾ ಪಟ್ಟಿಯ ಹೃದಯ ಭಾಗಕ್ಕೆ ತಲುಪಿದ್ದು ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಯೋವ್ ಗ್ಯಾಲಂಟ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಹಮಾಸ್ ಕೂಡ ಹೇಳಿಕೆ ಬಿಡುಗಡೆ ಮಾಡಿದೆ. ಗಾಜಾ ಒಳಗೆ ನುಗ್ಗಿರೋ ಶತ್ರುಗಳ ಸೇನೆಗೆ ನಾವು ಭಾರೀ ನಷ್ಟ ಉಂಟು ಮಾಡಿದ್ದೀವಿ ಅಂತ ಹಮಾಸ್ ಹೇಳ್ಕೊಂಡಿದೆ. ಅಲ್ಲಿಗೆ ಗಾಜಾದ ಒಳಗೆ ಹಮಾಸ್ ಹಾಗೂ ಇಸ್ರೇಲ್ ಸೈನಿಕರ ಬಡಿದಾಟ ಹೊಸ ಹಂತಕ್ಕೆ ತಲುಪಿದೆ. ಇಷ್ಟು ದಿನ ಗಾಜಾದ ಹೊರಗಿನಿಂದ ಇಸ್ರೇಲ್ ಸೈನಿಕರು ದಾಳಿ ಮಾಡ್ತಿದ್ರು. ಏರ್ ಸ್ಟ್ರೈಕ್ ಮೂಲಕ ಮಾತ್ರ ಹಮಾಸ್ಗಳ ಅಡಗು ತಾಣಗಳನ್ನು ನಾಶ ಮಾಡಲಾಗ್ತಾ ಇತ್ತು. ಈಗ ಇಸ್ರೇಲ್ನ ಭೂಸೇನೆಯು ನುಗ್ಗಿರೋದ್ರಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸೋ ಸಾಧ್ಯತೆ ಇದೆ. ಹಮಾಸ್ಗಳು ನಾಗರಿಕರನ್ನ ಶೀಲ್ಡ್ಗಳಾಗಿ ಬಳಸಿಕೊಳ್ಳಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇತ್ತ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ನಡೆಸಿ 1 ತಿಂಗಳು ಕಳೆದಿರೋ ಹಿನ್ನೆಲೆಯಲ್ಲಿ ಮಾತನಾಡಿರುವಂತಹ ನೆತನ್ಯಾಹು ಆ ಕಡೆ ಲೆಬನಾನ್ ಉಗ್ರ ಸಂಘಟನೆ ಹೆಜ್ಬೋಲ್ಲಾಗೂ ವಾರ್ನ್ ಮಾಡಿದ್ದಾರೆ. ಹೆಜ್ಬೋಲ್ಲಾ ಏನಾದರೂ ಈ ಯುದ್ಧದಲ್ಲಿ ಸೇರ್ಕೊಳ್ಳುವಂತಹ ನಿರ್ಧಾರ ಮಾಡಿದ್ರೆ ಅದರಿಂದ ತನ್ನ ಉಳಿವಿಗೆ ಕುತ್ತು ತಂದುಕೊಂಡಂತೆ ಅಂತ ಇಸ್ರೇಲ್ ಪ್ರಧಾನಿ ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಹಮಾಸ್ ಉಗ್ರರು ತಮ್ಮ ಬಳಿ ಇಟ್ಟುಕೊಂಡಿರುವಂತಹ 240 ಒತ್ತೆಯಾಳುಗಳನ್ನ ರಿಲೀಸ್ ಮಾಡೋವರೆಗೂ ಗಾಜಾ ಪಟ್ಟಿಗೆ ಇಂಧನ ಪೂರೈಕೆ ಮಾಡೋದಿಲ್ಲ, ಕದನ ವಿರಾಮ ಕೂಡ ಘೋಷಣೆ ಮಾಡಲ್ಲ ಅಂತ ನೆತನ್ಯಾಹು ಪುನರುಚ್ಚರಿಸಿದ್ದಾರೆ. ಈ ಕಡೆ ಹಮಾಸ್ ಯುದ್ಧದಲ್ಲಿ ಇಸ್ರೇಲ್ಗೆ ಸಂಪೂರ್ಣ ಬೆಂಬಲ ಕೊಡ್ತಿದ್ದಂತಹ ಅಮೆರಿಕ ಈಗ ಇಸ್ರೇಲ್ಗೆ ಒಂದಿಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಗಾಜಾ ಪಟ್ಟಿಯಲ್ಲಿ ಕಂಪ್ಲೀಟ್ ಆಗಿ ವಶಪಡಿಸಿಕೊಳ್ಳೋದು ಇಸ್ರೇಲ್ಗೆ ಒಳ್ಳೇದಲ್ಲ, ಅದರಿಂದ ಇಸ್ರೇಲ್ ಜನರಿಗೂ ಒಳ್ಳೇದಲ್ಲ ಅಂತ ಅಮೆರಿಕ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ವಕ್ತಾರ ಜಾನ್ ಕಿರ್ಬಿ ಹೇಳಿದ್ದಾರೆ. ಇಸ್ರೇಲ್ ಸೇನೆಯಿಂದ ಗಾಜಾ ಪಟ್ಟಿಯ ರೀಆಕ್ಯುಪೇಷನ್ ಸರಿಯಲ್ಲ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ನಂಬುತ್ತಾರೆ ಅಂತ ಕಿರ್ಬಿ ಹೇಳಿದ್ದಾರೆ. ಅಂದಹಾಗೆ ನಿನ್ನೆಯಷ್ಟೇ ಹಮಾಸ್ ಉಗ್ರರನ್ನ ನಾಶ ಮಾಡಿ ಗಾಜಾ ಸಿಟಿಯ ಜನರಿಗೆ ನಾವು ಉತ್ತಮ ಭವಿಷ್ಯ ಕೊಡ್ತೀವಿ ಅಂತ ನೆತನ್ಯಾಹು ಹೇಳಿದ್ರು. ಈ ಮೂಲಕ ಗಾಜಾವನ್ನ ತಮ್ಮ ತೆಕ್ಕೆಗೆ ಹಾಕೊಳ್ಳೋ ಸುಳಿವು ನೀಡಿದ್ರು. ಇದರ ಬೆನ್ನಲ್ಲೇ ಅಮೆರಿಕ ಈ ರೀತಿ ಹೇಳಿಕೆ ಕೊಟ್ಟಿದೆ. ಗಾಜಾವನ್ನ ಇಸ್ರೇಲ್ ವಶಕ್ಕೆ ಪಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳಿದೆ. ಗಮನಿಸಬೇಕಾದಂತ ಒಂದು ಅಂಶ ಅಂತಂದ್ರೆ, ಮೊನ್ನೆ ಇದೇ ಅಮೆರಿಕದ ಅಧಿಕಾರಿಗಳು ಗಾಜಾದಲ್ಲಿ ಇನ್ಮೇಲೆ ಯಾರು ಆಡಳಿತ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಈಗ ಈ ರೀತಿ ಉಲ್ಟಾ ಹೊಡೆದಿದ್ದಾರೆ. ಈ ಮೂಲಕ ಗಾಜಾ ವಿಚಾರದಲ್ಲಿ ಅಮೆರಿಕಾಗೆ ಸ್ಪಷ್ಟತೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಇದರ ನಡುವೆನೆ ಬೈಡನ್ ಸರ್ಕಾರ ಇಸ್ರೇಲ್ಗೆ $220 ಮಿಲಿಯನ್ ಅಂದ್ರೆ ಸುಮಾರು 2,656 ಕೋಟಿ ರೂಪಾಯಿ ಮೊತ್ತದ ಮಿಲಿಟರಿ ನೆರವನ್ನ ನೀಡೋದಾಗಿ ಘೋಷಿಸಿದೆ. ಇದರಲ್ಲಿ ಅಮೆರಿಕದ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಸ್ಪೈಸ್ ಅಂದ್ರೆ ಸ್ಮಾರ್ಟ್ ಪ್ರಿಸೈಸ್ ಇಂಪ್ಯಾಕ್ಟ್ ಕಾಸ್ಟ್ ಎಫೆಕ್ಟಿವ್ ಸ್ಫೋಟಕವೊಂದನ್ನು ನೀಡಲಿದೆ. ಈ ಸ್ಫೋಟಕಗಳು ಟಾರ್ಗೆಟ್ಗಳನ್ನು ನಿಖರವಾಗಿ ಹೊಡೆಯುವ ಸಾಮರ್ಥ್ಯ ಇದ್ದು ನಾಗರಿಕರ ಸಾವು ನೋವುಗಳನ್ನು ಕಡಿಮೆ ಮಾಡಲಿದೆ. ಈ ದೃಷ್ಟಿಯಿಂದ ಈ ಸ್ಮಾರ್ಟ್ ಸ್ಫೋಟಕಗಳನ್ನು ಇಸ್ರೇಲ್ಗೆ ಪೂರೈಕೆ ಮಾಡಲು ಅಮೆರಿಕ ಯೋಚಿಸಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಈ ನಡುವೆಯೇ ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಹಾಗೂ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಾಗ್ ಜೊತೆಗೆ ಫೋನ್ ಕಾಲ್ ಅಲ್ಲಿ ಮಾತಾಡಿದ್ದಾರೆ. ಈ ವೇಳೆ ಗಾಜಾ ಹಾಗೂ ವೆಸ್ಟ್ ಬ್ಯಾಂಕ್ನಲ್ಲಿನ ಪ್ರಸ್ತುತ ಬೆಳವಣಿಗೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಎರಡೂ ಕಡೆಯ ನಾಗರಿಕರ ಜೀವಗಳನ್ನು ರಕ್ಷಿಸೋ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳನ್ನ ಗೌರವಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ ಕಮಲಾ ಹ್ಯಾರಿಸ್ ಒತ್ತಿ ಒತ್ತಿ ಹೇಳಿದ್ದಾರೆ ಅಂತ ವೈಟ್ ಹೌಸ್ ತಿಳಿಸಿದೆ. ಇದೆಲ್ಲದರ ನಡುವೆ ತುರ್ತು ಔಷಧೀಯ ಸಾಮಗ್ರಿಗಳನ್ನ ಹೊತ್ತು ಗಾಜಾ ಸಿಟಿಗೆ ಬರ್ತಿದ್ದ ರೆಡ್ ಕ್ರಾಸ್ನ ಟ್ರಕ್ಗಳ ಮೇಲೆ ದಾಳಿ ನಡೆಸಲಾಗಿದೆ. ಈ ವೇಳೆ ಎರಡೂ ಟ್ರಕ್ಗಳಿಗೆ ಹಾನಿಯಾಗಿದ್ದು ಓರ್ವ ಡ್ರೈವರ್ ಗಾಯಗೊಂಡಿದ್ದಾರೆ ಅಂತ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ICRC ಹೇಳಿದೆ. ಈ ದಾಳಿ ಯಾರು ಮಾಡಿದ್ರು ಅನ್ನೋ ಕುರಿತು ರೆಡ್ ಕ್ರಾಸ್ ಮಾಹಿತಿ ಕೊಟ್ಟಿಲ್ಲ. ಪಾಕ್ಗೆ ಹರಿದು ಬರ್ತಿರೋ ಚೀನಾದ ಹಣ ನೆರವಲ್ಲ, ಅದು ಸಾಲ ಅನ್ನೋದನ್ನ ಅಮೆರಿಕದ ಸಂಸ್ಥೆಗಳು ಬಹಿರಂಗ ಮಾಡಿದೆ. ಅಮೆರಿಕ ಮೂಲದ ಏಡ್ ಡೇಟಾ ಅನ್ನೋ ಸಂಸ್ಥೆಯ ವರದಿ ಪ್ರಕಾರ 2000 ರಿಂದ 2021 ಪಾಕ್ಗೆ ಬಂದಿರುವಂತಹ ಚೀನಾ ಫಂಡ್ಗಳಲ್ಲಿ ಕೇವಲ 2% ಅಷ್ಟೇ ಅದ ಅನುದಾನ. ಇನ್ನುಳಿದಂತ 98% ಹಣಕ್ಕೆ ಪಾಕ್ ಸರಾಸರಿ 3.72% ಬಡ್ಡಿ ಕಟ್ಟಬೇಕು ಅಂತ ಆಡ್ ಡೇಟಾ ರಿಪೋರ್ಟ್ ಹೇಳಿದೆ. ಪಾಕಿಸ್ತಾನ ಚೀನಾದಿಂದ ಪಡೆದಿರುವಂತಹ ಒಟ್ಟು ಸಾಲ ಸದ್ಯಕ್ಕೆ $67.22 ಬಿಲಿಯನ್ ಅಂದ್ರೆ ಸುಮಾರು 5.58 ಲಕ್ಷ ಕೋಟಿ ಭಾರತೀಯ ರೂಪಾಯಿ. ಇದು ಪಾಕ್ನ ಒಟ್ಟು ಜಿಡಿಪಿಯ ಆಲ್ಮೋಸ್ಟ್
20% ಆಗುತ್ತೆ. ಇದರಲ್ಲಿ ಅರ್ಧಕ್ಕರ್ಧ ಚೀನಾದ ಬಿಆರ್ಐ ಯೋಜನೆಯ ಅಡಿಯಲ್ಲಿ ಚೀನಾ ಪಾಕ್ ಎಕನಾಮಿಕ್ ಕಾರಿಡಾರ್ಗೆ ಹೋಗಿದೆ. ಮಿಕ್ಕಿದ್ದು ಇಂಧನ, ಸಾರಿಗೆ, ವಸತಿ ಇತ್ಯಾದಿಗೆ ಖರ್ಚು ಮಾಡಲಾಗಿದೆ. ಚೀನಾದ ಈ ಮನೆಹಾಳ್ ಸಾಲ ಮತ್ತು ಪಾಕ್ನ ಅತಂತ್ರ ರಾಜಕೀಯ ಪರಿಸ್ಥಿತಿ ಪಾಕ್ನ ಹೊರೆಯನ್ನು ಹೆಚ್ಚು ಮಾಡಿದೆ ಅಂತ ಈ ರಿಪೋರ್ಟ್ ಹೇಳಿದೆ. ಕೋಲ್ಡ್ ವಾರ್ ಟೈಮ್ನಲ್ಲಿ ಮಾಡಿಕೊಳ್ಳಲಾಗಿದ್ದ ಒಪ್ಪಂದವೊಂದನ್ನು ಕೈಬಿಟ್ಟಿರೋದಾಗಿ ನ್ಯಾಟೋ ಹೇಳಿದೆ. ಯಾವುದೇ ಒಂದು ದೇಶ ತಮ್ಮ ಪಡೆಗಳನ್ನು ಇತರ ದೇಶಗಳ ಬಾರ್ಡರ್ ಬಳಿ ತರದಂತೆ ರೂಪಿಸಿದಂತಹ ಕನ್ವೆನ್ಷನಲ್ ಆರ್ಮ್ಡ್ ಫೋರ್ಸಸ್ ಇನ್ ಯುರೋಪ್ ಸಿಇಎಫ್ ಒಪ್ಪಂದವನ್ನು ನ್ಯಾಟೋ ಸಸ್ಪೆಂಡ್ ಮಾಡಿದೆ. ಈ ಒಪ್ಪಂದದಲ್ಲಿ ರಷ್ಯಾ ಕೂಡ ಇತ್ತು. ಆದರೆ ನಿನ್ನೆಯಷ್ಟೇ ರಷ್ಯಾ ವಿದೇಶಾಂಗ ಸಚಿವಾಲಯ ಈ ಒಪ್ಪಂದದಿಂದ ಹೊರಬರೋದಾಗಿ ಅನೌನ್ಸ್ ಮಾಡಿದೆ. ಎಲ್ಲಾ ದೇಶಗಳು ಇದಕ್ಕೆ ಬದ್ಧವಾಗಿರುವಾಗ ರಷ್ಯಾ ಆಚೆ ಇರೋದು ಈಗಿನ ಪರಿಸ್ಥಿತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ. ಅಂದ್ರೆ ರಷ್ಯಾ ಈಗ ಯಾವ ದೇಶ ಬಾರ್ಡರ್ ಬಳಿಗಾದರೂ ಬಂದು ಠಿಕಾಣಿ ಹೂಡಬಹುದು ಎಂಬಂತಾಗಿದೆ. ಸೊ ಅದರಿಂದ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಈ ಒಪ್ಪಂದ ಸಸ್ಪೆಂಡ್ ಮಾಡೋದೇ ಒಳ್ಳೆಯದು. ಹೀಗಾಗಿ ಈ ಒಪ್ಪಂದ ಸಸ್ಪೆಂಡ್ ಮಾಡಲಾಗಿದೆ ಅಂತ ನ್ಯಾಟೋ ಹೇಳಿದೆ. ಅಲ್ಲದೆ ಎಷ್ಟು ದಿನಗಳವರೆಗೆ ಅಗತ್ಯ ಇರುತ್ತೋ ಅಲ್ಲಿಯವರೆಗೆ ಈ ಟ್ರೀಟಿ ಅಮಾನತಿಯಲ್ಲಿರುತ್ತೆ. ಎಲ್ಲಾ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಮೇರೆಗೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ನ್ಯಾಟೋ ಹೇಳಿದೆ. ಅಂದಾಗ ಈ ಮೂಲಕ ಯಾರು ಯಾವ ದೇಶದ ಬಾರ್ಡರ್ ಬಳಿಗಾದರೂ ತಮ್ಮ ಪಡೆಗಳನ್ನು ನಿಯೋಜಿಸಲು ಪರ್ಮಿಷನ್ ಕೊಟ್ಟಂತಾಗಿದೆ. ಈಗಾಗಲೇ ಜಾಗತಿಕವಾಗಿ ಪ್ರಕ್ಷುಬ್ಧತೆ ಇರುವಂತಹ ಟೈಮ್ನಲ್ಲಿ ಈ ರೀತಿಯ ಬೆಳವಣಿಗೆ ಆತಂಕಕ್ಕೆ ಕಾರಣ ಆಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಪೋಷಕ ಸಂಸ್ಥೆ ಮೆಟಾಗೆ ತನ್ನ ಪ್ಲಾಟ್ಫಾರ್ಮ್ಗಳಲ್ಲಿ ಟೀನೇಜ್ ಯುವಕ ಯುವತಿಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಕಿರುಕುಳಗಳ ಬಗ್ಗೆ ಮಾಹಿತಿ ಇತ್ತು. ಆದರೆ ಈ ವಿಷಯಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕೆ ಮೆಟಾ ಆಸಕ್ತಿ ತೋರಿಸಿಲ್ಲ ಅಂತ ಮೆಟಾ ಮಾಜಿ ಉದ್ಯೋಗಿಯೊಬ್ಬರು ಆರೋಪಿಸಿದ್ದಾರೆ. ಆರ್ಥರೋ ಬೆಜಾರ್ ಎಂಬ ವ್ಯಕ್ತಿ ಅಮೆರಿಕದ ಸೆನೆಟ್ ಕಮಿಟಿಯೊಂದರ ಮುಂದೆ ಈ ಶಾಕಿಂಗ್ ವಿಚಾರವನ್ನು ಹೇಳಿದ್ದಾರೆ. ಅಂದಾಗೆ ಅಮೆರಿಕದಲ್ಲಿ ಮಕ್ಕಳ ಆನ್ಲೈನ್ ಚಟುವಟಿಕೆಗಳ ಮೇಲೆ ಪೋಷಕರು ಕಣ್ಣಿಡೋಕೆ ಕಿಡ್ಸ್ ಆನ್ಲೈನ್ ಸೇಫ್ಟಿ ಆಕ್ಟ್ ಅನ್ನೋ ಕಾಯ್ದೆಯನ್ನು ಜಾರಿ ಮಾಡೋಕೆ ಅಲ್ಲಿನ ಸರ್ಕಾರ ಮುಂದಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಡೆದ ವಿಚಾರಣೆ ವೇಳೆ ಮೆಟಾದ ಅಸಲಿಯತ್ತನ್ನು ಬೆಜಾರ್ ಕಮಿಟಿ ಮುಂದೆ ಇಟ್ಟಿದ್ದಾರೆ. ಜೊತೆಗೆ 2021ರಲ್ಲೇ ಫೇಸ್ಬುಕ್ ಸಿಇಒ ಮಾರ್ಕ್ ಜುಕರ್ ಬರ್ಗ್ಗೆ ಸರ್ವೆ ಒಂದರ ಕುರಿತು ಮೇಲ್ ಕಳಿಸಿದ್ದಾಗಿ ಬೆಜಾರ್ ಹೇಳಿಕೊಂಡಿದ್ದಾರೆ. ಅದರಲ್ಲಿ 51% ಇನ್ಸ್ಟಾಗ್ರಾಮ್ ಯೂಸರ್ಸ್ಗಳು ಕೇವಲ ಒಂದು ವಾರದ ಅವಧಿಯಲ್ಲಿ ಒಮ್ಮೆಯಾದರೂ ಕೆಟ್ಟ ಅಥವಾ ಹಾರ್ಮ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿರೋದಾಗಿ ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ರಿಪ್ಲೈ ಮಾಡಿರುವಂತಹ ಮೆಟಾ, ಪ್ರತಿದಿನ ಅಸಂಖ್ಯಾತ ಜನರು ಮೆಟಾ ಒಳಗೆ ಹಾಗೂ ಹೊರಗೆ ಯುವ ಜನರಿಗೆ ಸೇಫ್ ಆನ್ಲೈನ್ ಪ್ಲಾಟ್ಫಾರ್ಮ್ ಒದಗಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆಯೂ ಇದು ಕಂಟಿನ್ಯೂ ಆಗತ್ತೆ ಅಂತ ಹೇಳಿದೆ. ಮನರಂಜನಾ ಕಾರಣಕ್ಕಾಗಿ ನೈಟ್ರಸ್ ಆಕ್ಸೈಡ್ ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಕರೆಯಲಾಗೋ ರಾಸಾಯನಿಕ ವಸ್ತುವಿನ ಬಳಕೆಯನ್ನು ಬ್ರಿಟನ್ ಬ್ಯಾನ್ ಮಾಡಿದೆ. ಈ ಕೆಮಿಕಲ್ ಅನ್ನ ಯೂಸ್ ಮಾಡೋದ್ರಿಂದ ಏನೋ ಒಂಥರ ಉಲ್ಲಾಸ ಹಾಗೂ ರಿಲ್ಯಾಕ್ಸ್ ಅನುಭವ ಕೊಡುತ್ತೆ. ಈ ಕಾರಣಕ್ಕೆ ಬ್ರಿಟನ್ನ ಯುವ ಜನಾಂಗ ಹೆಚ್ಚಾಗಿ ಇದನ್ನ ಬಳಸ್ತಾ ಇದ್ದು ಭಾರಿ ಜನಪ್ರಿಯವಾಗಿದೆ. ಆದರೆ ಈ ಲಾಫಿಂಗ್ ಗ್ಯಾಸ್ ಅನ್ನ ನಿರಂತರವಾಗಿ ಬಳಸೋದ್ರಿಂದ ಯುವಕ ಯುವತಿಯರಲ್ಲಿ ಸಮಾಜ ವಿರೋಧಿ ವರ್ತನೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಬ್ರಿಟನ್ನ ಪೊಲೀಸಿಂಗ್ ಮಿನಿಸ್ಟರ್ ಕ್ರಿಸ್ ಫಿಲಿಪ್ ಹೇಳಿದ್ದಾರೆ. ಇನ್ನು ಈ ಬ್ಯಾನ್ ಅನ್ನ ಕರೆಗಣಿಸಿ ಯಾರಾದರೂ ಕಂಟಿನ್ಯೂ ಆಗಿ ಲಾಫಿಂಗ್ ಗ್ಯಾಸ್ ಅನ್ನು ಬಳಸಿದ್ರೆ ಅಂಥವರಿಗೆ ದಂಡ ಅಥವಾ 2 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದು ಅಂತ ತಿಳಿಸಲಾಗಿದೆ. ಅನಗೆ ಬ್ರಿಟನ್ ಆರೋಗ್ಯ ಸಚಿವಾಲಯದ ಡೇಟಾ ಪ್ರಕಾರ 16-24 ವರ್ಷ ವಯಸ್ಸಿನವರು ಜಾಸ್ತಿ ಬಳಸುವ ನಶಾ ವಸ್ತುಗಳಲ್ಲಿ ಈ ನೈಟ್ರಸ್ ಆಕ್ಸೈಡ್ ಮೂರನೆಯದು ಅಂತ ಹೇಳಲಾಗಿದೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿದ್ದ ಲಕ್ಷಾಂತರ ಅಫ್ಘಾನಿಸ್ತಾನದ ನಿರಾಶ್ರಿತರನ್ನ ಪಾಕ್ ಹೊರಗಾಕಿತ್ತು. ಇದೀಗ ಇರಾನ್ನಲ್ಲೂ ಅಫ್ಘಾನ್ ನಿರಾಶ್ರಿತರನ್ನ ಗಡಿಪಾರು ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಫ್ಘಾನ್ ನಿರಾಶ್ರಿತರನ್ನ ಹೊರಹಾಕಲು ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅಫ್ಘಾನ್ ನಿರಾಶ್ರಿತರು ಕಳವಳ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತಾಲಿಬಾನ್ ಆಡಳಿತವಿರುವಂತಹ ಅಫ್ಘಾನಿಸ್ತಾನಕ್ಕೆ ವಾಪಸ್ ಹೋಗ್ಬೇಕಾಗತ್ತಲ್ಲ ಅಂತ ಆತಂಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಅಫ್ಘಾನ್ ನಿರಾಶ್ರಿತರನ್ನ ಗಡಿಪಾರು ಮಾಡಬೇಡಿ ಹಾಗೂ ಅವರಿಗೆ ಕಿರುಕುಳ ಕೊಡಬೇಡಿ ಅಂತ ಪಾಕ್ ಹಾಗೂ ಇರಾನ್ ಎರಡಕ್ಕೂ ತಾಲಿಬಾನ್ ವಾರ್ನ್ ಮಾಡ್ತಾ ಇದೆ. ಆದರೆ ತಾಲಿಬಾನ್ಗೆ ಸೊಪ್ಪು ಹಾಕದ ಈ ರಾಷ್ಟ್ರಗಳು ಅಫ್ಘಾನ್ ನಿರಾಶ್ರಿತರನ್ನ ಹೊರ ದಬ್ಬುವ ಮತ್ತು ಅವರ ಮೇಲೆ ಕ್ರಮ ಕೈಗೊಳ್ಳೋ ಕೆಲಸ ಮುಂದುವರೆಸಿದೆ. ಇನ್ನು ಅಫ್ಘಾನಿಸ್ತಾನದ ಹೇರತ್ ನಿರಾಶ್ರಿತರ ಇಲಾಖೆಯ ಪ್ರಕಾರ ಕಳೆದ ವಾರ 20,000 ಅಫ್ಘಾನ್ ನಿರಾಶ್ರಿತರು ಇರಾನ್ನಿಂದ ಅಫ್ಘಾನಿಸ್ತಾನಕ್ಕೆ ವಾಪಸ್ಸಾಗಿದ್ದಾರೆ. ಕಳೆದ ವಾರ ಪಾಕಿಸ್ತಾನದ ಮಿಯಾನ್ ವಾಲಿಯ ಎಂಎಂ ಆಲಂ ವಾಯು ನೆಲೆ ಮೇಲೆ ಟಿಟಿಪಿ ಉಗ್ರರ ಲಿಂಕ್ ಇರುವಂತಹ ಟಿಜೆಪಿ ಉಗ್ರರು ದಾಳಿ ನಡೆಸಿದ್ರು. ದಾಳಿಯಲ್ಲಿ ನಮಗೆ ಏನು ಹಾನಿಯಾಗಿಲ್ಲ, 3 ನಿಷ್ಕ್ರಿಯ ವಿಮಾನಗಳು, ಪ್ರಮುಖವಲ್ಲದ ಅಸೆಟ್ಗಳು ಹಾಳಾಗಿದೆ ಅಷ್ಟೇ ಅಂತ ಪಾಕ್ ಹೇಳಿತ್ತು. ಆದರೆ ಭಾರತದ ಮಾಧ್ಯಮವೊಂದು ಮಾಡಿರುವಂತಹ ಸ್ಯಾಟಲೈಟ್ ಚಿತ್ರಗಳ ಅನಾಲಿಸಿಸ್ ಬೇರೆನೆ ಕತೆ ಹೇಳ್ತಾ ಇದೆ. ಅಕ್ಟೋಬರ್ 24 ಹಾಗೂ ನವೆಂಬರ್ 4ರಲ್ಲಿ ತೆಗೆದಿರುವಂತಹ ಇಮೇಜ್ಗಳಲ್ಲಿ ವಾಯುನೆಲೆಗೆ ಡ್ಯಾಮೇಜ್ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ.
ಒಂದಲ್ಲ ಎರಡಲ್ಲ ಒಂಬತ್ತು ಕಾರ್ಯಪ್ರವೃತ್ತ ಶೆಡ್ಗಳ ಮೇಲ್ಛಾವಣಿ ಡ್ಯಾಮೇಜ್ ಆಗಿದ್ದು, ಈ ಬೃಹತ್ ಶೆಡ್ಗಳಿಗೆ ಹಾನಿ ಮಾಡಬೇಕಾದ್ರೆ ಸಣ್ಣ ಸ್ಫೋಟಕಗಳಿಂದಾಗಲಿ ಅಥವಾ ದಾಳಿಕೋರರಿಂದಾಗಲಿ ಸಾಧ್ಯ ಇಲ್ಲ. ಹೀಗಾಗಿ ಪಾಕ್ನ ಏರ್ಬೇಸ್ನಲ್ಲಿ ಭಾರೀ ಪ್ರಮಾಣದ ಹಾನಿಯಾಗಿದ್ದು ಪಾಕ್ ಅದನ್ನು ಮುಚ್ಚಿಡ್ತಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಲಾಂಚ್ ಆದ ಯುಕ್ಲಿಡ್ ಟೆಲಿಸ್ಕೋಪ್ ಸೆರೆ ಹಿಡಿದಿರುವಂಥ ಮೊಟ್ಟ ಮೊದಲ ಫೋಟೋಗಳನ್ನು ಯುರೋಪ್ನ ಖಗೋಳ ಶಾಸ್ತ್ರಜ್ಞರು ರಿಲೀಸ್ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರುವಂಥ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಯುಕ್ಲಿಡ್ ಟೆಲಿಸ್ಕೋಪ್ ಸೆರೆ ಹಿಡಿದಿರುವಂಥ ಫೋಟೋಗಳು ಸಿಕ್ಕಾಪಟ್ಟೆ ಶಾರ್ಪ್ ಆಗಿದೆ. ನಮ್ಮ ಭೂಮಿಯಿಂದ 10 ಬಿಲಿಯನ್ ಅಂದರೆ ಸುಮಾರು 1,000 ಕೋಟಿ ಜ್ಯೋತಿರ್ವರ್ಷ ದೂರ ಇರುವಂಥ ಕೋಟಿಗಟ್ಟಲೆ ಗ್ಯಾಲಾಕ್ಸಿಗಳನ್ನು ಮಾನಿಟರ್ ಮಾಡಬಲ್ಲ ತನ್ನ ಸಾಮರ್ಥ್ಯ ತೋರಿಸ್ಕೊಟ್ಟಿದೆ ಅಂತ ಹೇಳಿದ್ದಾರೆ. ಬಸ್ಸೊಂದು ಸ್ಫೋಟಗೊಂಡು ಕನಿಷ್ಠ 7 ಮಂದಿ ಸಾವನ್ನಪ್ಪಿ ಕನಿಷ್ಠ 20 ಜನ ಗಾಯಗೊಂಡಿರೋ ಘಟನೆ ಅಫ್ಘಾನಿಸ್ತಾನದಲ್ಲಿ ನಡೆದಿದೆ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನ ಪಶ್ಚಿಮ ಭಾಗದಲ್ಲಿರುವಂತಹ ದಷ್ಟಿ ವಾರ್ಚಿ ಪ್ರದೇಶದಲ್ಲಿ ಸ್ಫೋಟ ಸಂಭವಿಸಿದೆ. ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ತನಿಖೆ ಆರಂಭಿಸಲಾಗಿದೆ ಅಂತ ಪೊಲೀಸ್ ಅಧಿಕಾರಿ ಖಾಲಿ ಜರ್ದನ್ ಹೇಳಿದ್ದಾರೆ. ಇನ್ನು ಯಾವ ಸಂಘಟನೆಯೂ ಈ ಕೃತ್ಯದ ಹೊಣೆಯನ್ನು ಹೊತ್ಕೊಳ್ಳಿಲ್ಲ. ಆದರೆ ಇದೇ ಸ್ಥಳದಲ್ಲಿ ಐಎಸ್ ಸಂಘಟನೆ ಶಿಯಾ ಸಮುದಾಯವನ್ನು ಗುರಿಯಾಗಿಸಿ ಶಾಲೆಗಳು, ಆಸ್ಪತ್ರೆ ಹಾಗೂ ಮಸೀದಿಗಳ ಮೇಲೆ ಈ ಹಿಂದೆ ದಾಳಿ ನಡೆಸಿತ್ತು. ಹೀಗಾಗಿ ಈ ಸ್ಫೋಟದ ಹಿಂದೆಯೂ ಐಎಸ್ ಕೈವಾಡ ಇರಬಹುದು ಅಂತ ಶಂಕಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಾ ಇರೋಣ. ನಮಸ್ತೆ.